ನಮ್ಮೆಲ್ಲರ ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಸಚಿವರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆಯಲ್ಲಿದ್ದಂಥ ಶ್ರೀಯುತ ಶ್ರೀಮತಿ ಶಕುಂತಲಾ ಶೆಟ್ರೆ, ಶ್ರೀಯುತ ಬಿ ಇಬ್ರಾಹಿಂರವರೇ, ಲೋಬೋರವರೇ, ಮೋಹನ್ರವರೇ, ಖಾದರ್ರವರೇ, ಎ ಸಿ ಭಂಡಾರಿಯವರೇ, ಸುರೇಶ್ ಬಲ್ಲಾಳ್ರವರೇ, ಶಶಿಧರ್ ಹೆಗ್ಡೆರವರೇ, ರಘುರವರೇ, ಎಲ್ಲ ಗೌರವಾನ್ವಿತರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಜನಪ್ರತಿನಿಧಿಗಳೇ, ನೆರೆದಂಥ ನನ್ನ ಹಿರಿಯ ಕಿರಿಯ ಬಂಧುಗಳೇ, ಇನ್ನೇನು ಕೆಲವೇ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮನ್ನು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಇವತ್ತು ಅವರು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ತಡವಾದ ಕಾರಣ ಇವತ್ತು ಇಂದಿನ ಸಂದಿಗ್ಧವಾದಂಥ ಒಂದು ರಾಜಕೀಯ ವರ್ತಮಾನದ ಬಗ್ಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿಯವರು ಕೂಡ ವಿಶ್ಲೇಷಣೆ ಮಾಡಲಿಕ್ಕಿದ್ದಾರೆ. ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಮೊನ್ನೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಎಂದೂ ಕಾಣದಂಥ ಒಂದು ಸೋಲಾಗಿದೆ. ಅದು ಬರೀ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದಂಥ ಒಂದು ಸೋಲಾಗಿದೆ. ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾವು ಸೋಲನ್ನು ಅನುಭವಿಸಿದ್ದೇವೆ. ಖಾದರ್ರವರು ಒಬ್ಬರು, ಯು ಟಿ ಖಾದರ್ರವರು ಒಬ್ಬರು ಗೆದ್ದದ್ದು ಬಿಟ್ಟರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಸೋಲನ್ನು ಅನುಭವಿಸಿದ್ದೇವೆ. ಇದರ ಅರ್ಥ ನಾವು ಕಾಂಗ್ರೆಸ್ ಪಕ್ಷದವರು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಚರಿತ್ರೆಯಲ್ಲಿ ಎಂದೂ ಆಗದಂಥ ಒಂದು ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕರ್ನಾಟಕ ರಾಜ್ಯದಾದ್ಯಂತ ಅಂಥ ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಆದರೆ ಬರೇ ಅಪಪ್ರಚಾರಗಳ ಮುಖಾಂತರ ಇವತ್ತು ಒಂದು ರೀತಿಯಲ್ಲಿ ಜನರನ್ನು ತಪ್ಪು ಹಾದಿಗೆ ಕೊಂಡೋಗುವಂಥ ಕೆಲಸ ಕಾರ್ಯವನ್ನು ನಮ್ಮ ವಿರೋಧ ಪಕ್ಷ ಬಿ ಜೆ ಪಿಯವರು ನಡೆಸಿದ ಕಾರಣ ನಮಗೆ ಸೋಲಾಗುವಂಥ ಅವಕಾಶ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಅತ್ಯಾಚಾರ ಆಗ್ತದೆ ಅನ್ನುವಂಥ ರೀತಿಯ ಕೂಗನ್ನು ಚುನಾವಣಾ ಸಮಯದಲ್ಲಿ ಅವರು ಅಪಪ್ರಚಾರವನ್ನು ಮಾಡಿದರು. ಇನ್ನೊಂದು ಕೊಲೆ ಆಗ್ತದೆ ಅಂತೇಳಿ ಮೊನ್ನೆ ಇತ್ತೀಚಿನ ದಿವಸ ಪುತ್ತೂರಿನಲ್ಲಿ ಒಂದು ಹೆಣ್ಣು ಮಗಳು, ದಲಿತ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಯಿತು, ಅತ್ಯಾಚಾರ ಆಯಿತು. ಇವತ್ತು ಆ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಯಾವ ಇಲ್ಲಿಯ ಶಾಸಕರಾಗಲಿ, ಲೋಕಸಭಾ ಸದಸ್ಯರಾಗಲಿ, ಲೋಕಸಭಾ ಸದಸ್ಯನೇ ಆಗಲಿ, ಒಂದು ಸ್ವರ ಕೂಡ ಎತ್ತಿಲ್ಲ. ಹಾಗಿದ್ರೆ ದಲಿತ ಸಮಾಜದವರು ಹಿಂದೂಗಳಲ್ವಾ? ಇವತ್ತು ಏನನ್ನ ಸಾಬೀತು ಮಾಡಿದೆ ಅಂತೇಳಿ ಅವರದೇ ಪಕ್ಷದ ವಿದ್ಯಾರ್ಥಿ ಘಟಕದ ಎ ಬಿ ವಿ ಪಿ ಅವರು ಅತ್ಯಾಚಾರವನ್ನು ನಡೆಸುವಂಥ ಹಿನ್ನೆಲೆ. ಇಂಥ ಸಮಯದಲ್ಲಿ ಅತ್ಯಾಚಾರ ಮಾಡುವವರು ಇವತ್ತು ಬಿ ಜೆ ಪಿ ಅವರು ಅನ್ನುವಂಥ ರೀತಿಯಲ್ಲಿ ಆ ಘಟನೆಯ ಮುಖಾಂತರ ಅರ್ಥೈಸಿಕೊಳ್ಳುವಂಥ ಅವಕಾಶ ಆಯಿತು. ಇತ್ತೀಚಿನ ದಿವಸ ನಮ್ಮ ಉಡುಪಿಯಲ್ಲಿ ನಮ್ಮ ಈಗಿನ ಉಸ್ತುವಾರಿ ಸಚಿವರು ಶ್ರೀನಿವಾಸ ಪೂಜಾರಿಯವರ ಮನೆ ಹತ್ತಿರನೇ ಒಂದು ಎರಡು ಕೊಲೆ ಆಯಿತು, ಅವಳಿ ಕೊಲೆ ಆಯಿತು. ಆ ಕೊಲೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿದರೆ ಬಿ ಜೆ ಪಿಯ ಜಿಲ್ಲಾ ಪರಿಷತ್ತಿನ ಮೆಂಬರೇ, ಜಿಲ್ಲಾ ಪಂಚಾಯತಿನ ಮೆಂಬರೇ ಅದರಲ್ಲಿ ಸ್ವತಃ ಜೈಲಿಗೆ ಹೋಗುವಂಥ ಅವಕಾಶ ಆಯಿತು. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ ಕೊಲೆಗಡುಕರು ಅಂತ ಹೇಳಿದರೆ ಅದು ಬಿ ಜೆ ಪಿಯವರು ಅನ್ನುವಂಥ ರೀತಿಯಲ್ಲಿ ತೋರಿಸುವಂಥ ಘಟನೆ. ಯಾವ ಅಪಪ್ರಚಾರವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮಾಡಿದ್ರ ಅದು ವಸ್ತು ಸಹ ಇವತ್ತು ಜನರಿಗೆ ಮನವರಿಕೆ ಆಗುವಂಥ ಘಟನೆಗಳು ಇವತ್ತು ನಮ್ಮ ಜಿಲ್ಲೆ ಅವಿಭಾಜ್ಯ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ. ಲೋಕಸಭಾ ಚುನಾವಣೆ ಆದ ಕೂಡಲೇ ಒಬ್ಬ ಶಾಸಕರು, ಬಿ ಜೆ ಪಿಯ ಶಾಸಕರು ಹೇಳಿದರು, ನಾವು ಎಲ್ಲೂ ಇರಲಿಲ್ಲ, ಆ ಪುಲ್ವಾಮಾ ಘಟನೆಯಿಂದಾಗಿ ನಮಗೆ ಜೀವದಾನ ಸಿಕ್ತು ಅಂತೇಳಿ, ಇಲ್ದಿದ್ರೆ ನಾವು ಇಲ್ಲ ಈ ಸಲ ಲೋಕಸಭೆಯಲ್ಲಿ ಗೆದ್ದು ಬರುವಂಥ ಅವಕಾಶ ಇರಲಿಲ್ಲ ಅಂತೇಳಿ. ಹೆಚ್ಚಿನ ಅಂಶ ನಾವು ಅರ್ಥೈಸ್ಕೊಳ್ಬೇಕು. ಭಾವನಾತ್ಮಕವಾದಂಥ ವಿಚಾರಗಳನ್ನು ಇವತ್ತು ಒಂದು ರೀತಿಯಲ್ಲಿ ಅಪಪ್ರಚಾರ ಮಾಡಿದ್ರ ಮುಖಾಂತರ, ಸತ್ಯವನ್ನು ಸುಳ್ಳು ಮಾಡಿದ್ರ ಮುಖಾಂತರ, ಇವತ್ತು ಸುಳ್ಳನ್ನು ಸತ್ಯ ಮಾಡಿದ್ರ ಮುಖಾಂತರ
ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಕೆಲಸ ಕಾರ್ಯವನ್ನು ನಮ್ಮ ವಿರೋಧ ಪಕ್ಷದವರು ನಡೆಸ್ತಾ ಇದ್ದಾರೆ. ಯಾರು ಕೆಲಸ ಮಾಡ್ತಾರೋ ಅವರನ್ನು ಮನೆಯಲ್ಲಿ ಕೂರಿಸಬೇಕು, ಯಾರು ಸುಳ್ಳು ಅಪಪ್ರಚಾರ ಮಾಡ್ತಾರೋ ಅವರನ್ನು ಅಧಿಕಾರಕ್ಕೆ ಕಳಿಸಬೇಕು ಅನ್ನುವಂಥ ರೀತಿಯ ಒಂದು ಧೋರಣೆಯ ಮುಖಾಂತರ ಇವತ್ತು ಚುನಾವಣೆಯಲ್ಲಿ ಜಯಗಳಿಸುವಂಥ ಕೆಲಸ ಕಾರ್ಯನ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಕೈಗೂಡಿಸಿಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವಾದರೂ ಇವತ್ತು ನಮಗೊಂದು ಅವಕಾಶ ಹೆಚ್ಚಿನ ಮೊನ್ನೆವರೆಗೆ ನಮ್ಮ ಮೈತ್ರಿ ಸರ್ಕಾರ ಇತ್ತು. ಇವತ್ತು ಮೈತ್ರಿ ಸರ್ಕಾರ ಕೂಡ ಹೋಗಿ ಲೋಕಸಭೆಯಲ್ಲಿ ಕೂಡ ಇವತ್ತು 26 ಸ್ಥಾನಗಳಲ್ಲಿ ಇವತ್ತು BJP ಗೆದ್ದು ಬರುವಂಥ ಅವಕಾಶ ಆಯಿತು. ಇಂಥ ಸಮಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿ ನಿರ್ದಿಷ್ಟವಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶ. ನಾನು ಇತ್ತೀಚಿನ ದಿವಸ ಇವತ್ತು ಮೈತ್ರಿ ಸರ್ಕಾರ ಹೋದ ನಂತರ ಕೆಲವೊಂದು ಪಂಚಾಯತ್ಗಳಿಗೆ ಭೇಟಿ ಕೊಟ್ಟೆ. ನಾನು ತಿಳ್ಕೊಂಡೆ ನಮ್ಮ ಮುಖಂಡರು ಕಾರ್ಯಕರ್ತರಿಗೆಲ್ಲ ಒಂದು ರೀತಿಯ ಡಿಮೊರಲೈಸ್ ಆಗಿರ್ಬೋದು ಅಂತೇಳಿ. ಆದರೆ ಪುನರುಪ್ಪಿ ಒಂದು ರೀತಿಯಲ್ಲಿ ಎಂದೂ ಕಾಣದಂಥ ಹುರುಪನ್ನು ನಮ್ಮ ಕಾರ್ಯಕರ್ತರ ಹತ್ರ ನಾವು ಕಾಣ್ತಾ ಇದ್ವಿ, ನಮ್ಮ ಮುಖಂಡರ ಹತ್ರ ಕಾಣ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಸೋಲು ಉಂಡಿರುವಂಥದ್ದು ಇದೇನು ಪ್ರಥಮ ಬಾರಿಯಲ್ಲ. ಇವತ್ತು ಸೋಲು ಆದಂಥ ಸಮಯದಲ್ಲಿ ಪುನರುಪ್ಪಿ ಅಷ್ಟೇ ಚಿಗುರಿ ವಾಪಸ್ ಮುಂದೆ ಬಂದಂಥ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಇಂಥ ಸಮಯದಲ್ಲಿ ವಿರೋಧ ಪಕ್ಷದ ಕೆಲಸ ಕಾರ್ಯವನ್ನು ನಾವು ಸ್ವಲ್ಪ ಮಟ್ಟಿಗೆ ಆಡಳಿತ ಆಗಿ ನಾವು ಕೆಲಸ ಕಾರ್ಯ ಮಾಡಿ ನಮಗೆ ಅಭ್ಯಾಸ ಇದೆ. ವಿರೋಧ ಪಕ್ಷ ಕೆಲಸ ಕಾರ್ಯ ಮಾಡಿ ಸ್ವಲ್ಪ ಅನುಭವ ಕಡಿಮೆ. ನಾವು ಕೂಡ ಇವತ್ತು ಸಮಗ್ರವಾಗಿ ಒಂದು ರೀತಿಯಲ್ಲಿ ವಿರೋಧ ಪಕ್ಷದವರು ಏನು ಮಾಡಬೇಕು, ಜನರ ನಿರೀಕ್ಷೆಗಳು ಅಪಾರ ಇದೆ, ಅದನ್ನು ಎತ್ತಿ ಹಿಡಿಯುವಂಥದ್ದು, ಜನರ ಯಾವ ರೀತಿಯ ಸಮಸ್ಯೆಗಳನ್ನು ಇವತ್ತು ಎತ್ತಿ ಹಿಡಿಯುವಂಥ ಕೆಲಸ ಕಾರ್ಯ ಮಾಡಬೇಕಂತ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ನಾವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಬೇಕು. ನಮ್ಮ ಹತ್ರ ಭಿನ್ನಾಭಿಪ್ರಾಯಕ್ಕೆ ಪ್ರಶ್ನೆಯೇ ಇಲ್ಲ, ಯಾವ ಅದೇ ಅಧಿಕಾರ ಇಲ್ಲ. ಇವತ್ತು ಪಂಚಾಯತ್ ಚುನಾವಣೆ ಕೂಡ ನಾಡ್ದು 6-7 ತಿಂಗಳಲ್ಲಿ ಬರ್ತಾ ಇದೆ. ತಾಲೂಕು ಪಂಚಾಯತ್ಗಳು, ಜಿಲ್ಲಾ ಪಂಚಾಯತ್ಗಳು, ಅಥವಾ ಸರ್ಕಾರ ಶಾಸಕರುಗಳು, ಅಥವಾ MP ಅಥವಾ ಲೋಕಸಭಾ, ಇವತ್ತು ಕೇಂದ್ರ ಸರ್ಕಾರ ಎಲ್ಲವೂ ಕೂಡ BJP ಪಕ್ಷದ್ದಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಮಗ್ರವಾಗಿ, ನಮ್ಮ ಹಿಂದೆ ನಮ್ಮ ಪಕ್ಷ ಮಾಸ್ ಆರ್ಗನೈಸೇಷನ್ ಪಕ್ಷ ಆಗಿತ್ತು, ಆದರೆ ನಾವು ಎದುರಿಸುವಂಥ ವಿರೋಧ ಪಕ್ಷ ಇವತ್ತು ಕ್ಯಾಡರ್ ಬೇಸಿಸ್ ಪಕ್ಷ. ಅವರಲ್ಲಿ ಕ್ಯಾಡರ್ಗಳಿದ್ದರೂ ಇಲ್ಲದಿದ್ದರೂ ಕೂಡ ಅವರಿಗೆ ಕೆಲವೊಂದು ಸಂಘಟನೆಗಳಿದೆ, ಆ ಸಂಘಟನೆಯ ಮುಖಾಂತರ ಕೆಲಸ ಕಾರ್ಯವನ್ನು ಮಾಡ್ತಾರೆ. ನಾವು ಕೂಡ ಇವತ್ತು ಕೆಲ ಹಂತದಲ್ಲಿ ಸಂಘಟನೆಯನ್ನು ಬೆಳೆಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು. ನಮ್ಮಲ್ಲಿ ಯಾವುದೇ ಪಕ್ಷದ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಒಬ್ಬ ಕೂಡ ಮೊನ್ನೆ ಇವತ್ತು BJP ಅಧಿಕಾರಕ್ಕೆ ಬಂದರೂ ಕೂಡ ಒಬ್ಬರು ಕೂಡ ಕದಲುವಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಇವತ್ತು ನೇರವಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಅನ್ನುವಂಥ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳನ್ನು ನಾವು ಕಾಣ್ತಾ ಇದ್ವಿ. ಇಂಥ ಇವತ್ತು ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು, ಜನರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಸಾಧಾರಣ 22 ಜಿಲ್ಲೆಗಳಲ್ಲಿ ಇವತ್ತು ಪ್ರವಾಹ, ಇವತ್ತು ಒಂದು ರೀತಿಯಲ್ಲಿ ಜನರನ್ನು ಬೀದಿ ಪಾಲು ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇಂಥ ಒಂದು ಪ್ರವಾಹ ಯಾವತ್ತೂ ಕೂಡ ನಾವು ಇವತ್ತು ಕಂಡಿಲ್ಲ, ಚರಿತ್ರೆಯಲ್ಲಿ ಕಂಡಿಲ್ಲ. ಇವತ್ತು ಅನೇಕ ಜನ ಮನೆ ಮಠ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ, ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ, ಇನ್ನು ಪುನರ್ಜೀವನ ಆಗುವಂಥ ಅವಕಾಶನೇ ಇಲ್ಲ ಅನ್ನುವಂಥ ರೀತಿಯ ಕೆಲವರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುವಂಥ ಒಂದು ಅವಕಾಶಗಳಾಯಿತು. ಇಂಥ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಸಹಕಾರಕ್ಕೆ ಬರಬೇಕಾಗಿದೆ, ರಾಜ್ಯ ಸರ್ಕಾರ ನಮ್ಮ ಸಹಕಾರಕ್ಕೆ ಬರಬೇಕಾಗಿದೆ. ಅದರ ಮುಖಾಂತರ ಇವತ್ತು ಕರ್ನಾಟಕದ ಜನರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಿನ್ನೆ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ಇವತ್ತು ಬೆಳ್ತಂಗಡಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು, ಇವತ್ತು ಉಡುಪಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು, ಇವತ್ತು ಶ್ರೀಯುತ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಬಿಜಾಪುರ, ಬಾಗಲಕೋಟೆ, ಅದೇ ರೀತಿಯಾಗಿ ಬೆಳಗಾವಿ ಎಲ್ಲ ಜಿಲ್ಲೆಗಳಿಗೆ ಕೂಡ ಭೇಟಿ ಕೊಟ್ಟು ಸಮಗ್ರವಾಗಿ ಪ್ರವಾಹ ಒಂದು ಇವತ್ತು ಏನೇನು ತೊಂದರೆ ಆಗಿದೆ ಅಂಥ ಜನರಿಗೆ ಪರಿಹಾರ ಕೊಡುವಂಥ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಒತ್ತು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಕೂಡ ಇವತ್ತು ಇಲ್ಲಿ ಮಂಗಳೂರಿಗೆ ಮತ್ತು ಬೆಳ್ತಂಗಡಿಗೆ ಹೋಗಿ ಅಲ್ಲಿ ಏನು ಅವಘಡ ಆಗಿದೆ ಅದರ ಬಗ್ಗೆ ವೀಕ್ಷಣೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದವರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಸಂಘಟನೆಯನ್ನು ಬೆಳೆಸೋಣ. ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ನಮ್ಮ ಎದುರುಗಡೆ ಇದ್ದಾರೆ. ಭೂ ಮಸೂದೆ ಕಾನೂನಿನ ಮುಖಾಂತರ ಇವತ್ತು ರಾಜ್ಯಕ್ಕೆ ಪ್ರವೇಶವನ್ನು ಮಾಡಿದಂಥವರು. ಇವತ್ತು ಯಾರು ಮಹಾತ್ಮ ಗಾಂಧೀಜಿಯವರ ಕನಸು ಏನಿತ್ತು, ಇವತ್ತು ಉಳುವವನೇ ಭೂಮಿಯ ಒಡೆ ಆಗಬೇಕು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಕನಸಿತ್ತ, ಆ ಕನಸಿಗೆ ಅನ್ವಯ ಆಗುವಂಥ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದ ಶಕ್ತಿಯ ಮುಖಾಂತರ ಇವತ್ತು ನ್ಯಾಯವಾದಿಯಾಗಿ
ಇವತ್ತು ಭೂ ಸುಧಾರಣಾ ಕಾನೂನಿನ ಮುಖಾಂತರ ಇವತ್ತು ಭೂ ಗೇಣಿದಾರರಿಗೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದರು. ಇವತ್ತು ತದನಂತರ ಬಂದಂಥ ಅನೇಕ ಕಾರ್ಯಕ್ರಮಗಳು, ಅಕ್ರಮ ಸಕ್ರಮ ಇರ್ಬೋದು, ಅಥವಾ ಅವರೇ ತಂದಿರುವಂಥ CET ಇರ್ಬೋದು, ಅಥವಾ ರಾಜೀವ್ ಗಾಂಧಿಯವರು ತಂದಂಥ 18 ವರ್ಷದ ವಯಸ್ಸಿನವರಿಗೆ ಮತದಾನ ಕೊಡುವಂಥ ಹಕ್ಕಿರ್ಬೋದು, ಅಥವಾ ಇವತ್ತು ಮೀಸಲಾತಿ ಕೊಡುವಂಥ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ಕಾರ್ಯಕ್ರಮಗಳು ಇರ್ಬೋದು, ಪಂಚಾಯತ್ ರಾಜ್ ವ್ಯವಸ್ಥೆ ಮುಖಾಂತರ ಅವರೇ ಮುಖ್ಯಮಂತ್ರಿ ಆಗಿರುವಂಥ ಸಮಯದಲ್ಲಿ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಆದರೆ ನಮ್ಮ ಪಕ್ಷಕ್ಕೆ ಭೂಮಸೂದೆ ಕಾನೂನಿನಲ್ಲಿ ಎಷ್ಟು ಶಕ್ತಿವಂತ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಷ್ಟೊಂದು ಶಕ್ತಿ ಬರುವಂಥ ಅವಕಾಶ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ನಮ್ಮ ಸಂಘಟನೆಗೆ ಅದನ್ನು ಅರಗಿಸಿಕೊಳ್ಳುವಂಥ ಒಂದು ಶಕ್ತಿ ಇವತ್ತು ಅಂಥ ಸಂಘಟನೆ ನಮ್ಮ ಹತ್ರ ಇಲ್ಲ. ನಾವು ಸಂಘಟಿತರಾಗಬೇಕು. ನಾವು ಪ್ರತಿ ಒಂದು ಹಂತದಲ್ಲಿ ಕೂಡ ಇವತ್ತು ಸಂಘಟನೆ ಆದರೆ ಹೆಚ್ಚಿನ ಅಂಶ ಈ ವರ್ಷ ಒಂದು ಒಳ್ಳೆಯ ಅವಕಾಶ ನಮಗೆ. ಇವತ್ತು ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನೋತ್ಸವದ ಆಚರಣೆಯನ್ನು ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಆಚರಿಸುವಂಥ ಒಂದು ಅವಕಾಶ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಧೀಮಂತ ನಾಯಕರಾದಂಥ ಯುವ ನಾಯಕರಾಗಿದ್ದಂಥ ರಾಜೀವ್ ಗಾಂಧಿಯವರ 75ನೇ ವರ್ಷದ ಒಂದು ಜನ್ಮದಿನೋತ್ಸವವನ್ನು ಆಚರಿಸುವಂಥ ಒಂದು ಅವಕಾಶ. ಇವತ್ತು ರಾಜೀವ್ ಗಾಂಧಿಯವರ ನಮ್ಮನ್ನೆಲ್ಲ ದೆಹಲಿ ಕರೆದಿದ್ದರು ಮೊನ್ನೆ ಆ ಒಂದು ಜನ್ಮದಿನೋತ್ಸವದ ಆಚರಣಾ ಕಾರ್ಯಕ್ರಮಕ್ಕೋಸ್ಕರ. ಇವತ್ತು ರಾಜೀವ್ ಗಾಂಧಿಯವರು ಯಾವ ಕಾರ್ಯಕ್ರಮಗಳನ್ನು ದೇಶದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರಾ, ಅವೆಲ್ಲವನ್ನೂ ಕೂಡ ನಾನೇ ಮಾಡಿದ್ದೇನೆ ಅಂತೇಳಿ ಮೋದಿಯವರು ಪ್ರಚಾರ ಗಿಟ್ಟಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಇವತ್ತು ರಾಜೀವ್ ಗಾಂಧಿಯವರ ಜನ್ಮದಿನೋತ್ಸವದ ಮುಖಾಂತರ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನೋತ್ಸವದ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿಗೆ ಬೂತ್ ಬೂತಿಗೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋಗಬೇಕಂತ ಅನಿವಾರ್ಯತೆ ಇದೆ. ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡೋಣ. ನಮ್ಮ ಸಂಘಟನೆ ಇವತ್ತು ಬಲವತ್ತಾಗಿ ಮಾಡಿದರೆ 100ಕ್ಕೆ 100 ಪಾಲು ಕೂಡ ಇವತ್ತು ಸುಳ್ಳು ಯಾವುದೇ ಅಪಪ್ರಚಾರದ ಮುಖಾಂತರ ಅಧಿಕಾರವನ್ನು ಗಿಟ್ಟಿಸಿಕೊಂಡಂಥ ಜನರಿಗೆ ಸರಿಯಾದ ರೀತಿಯ ಉತ್ತರ ಕೊಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಮಯದಲ್ಲಿ ಹೇಳಿಕೊಂಡು ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗದೆ ಈ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಇಟ್ಕೊಂಡಿರುವಂಥದ್ದು ಭಾಳಷ್ಟು ಇವತ್ತು ಉತ್ತಮ ಒಂದು ಅವಕಾಶ. ಯಾಕೆಂತ ಹೇಳಿದರೆ, ನಮ್ಮ ನಾಯಕರೆಲ್ಲ ಬಂದು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಒಂದು ಆತ್ಮವಿಶ್ವಾಸ ನೀಡುವಂಥ ಒಂದು ಕೆಲಸ ಕಾರ್ಯ ಇವತ್ತು ನಡೆಸಿದ್ದಾರೆ. ಅವರಿಗೆ ಶ್ರೀಯುತ ವೀರಪ್ಪ ಮೊಯ್ಲಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಕೂಡ ನನ್ನ ತುಂಬುರದ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಕರುಣಿಸಲಿ ಪ್ರಾರ್ಥಿಸಿ ನನ್ನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್.